इवनिंग बुलेटिन के स्वागत नानु आदित्य कापु मारिगुडी क्षेत्र में प्रारंभवादंत मुसलमान समाज के आर्थिक बहिष्कार ऐन इन करावळिय बेरे बेरे देवस्थान व्यापू करावळिय प्रमुख देवस्थान रीतिया ब्यानर कंबरता है हिंदूतर ಇಲ್ಲಿ ಅವಕಾಶ ಇಲ್ಲ ವ್ಯಾಪಾರವನ್ನ ಮಾಡೋದಕ್ಕೆ ಅನ್ನುವಂತ ನಿಟ್ಟಿನಲ್ಲಿ ಮುಸ್ಲಿಂ ವ್ಯಾಪಾರಸ್ಥರಿಗೆ ಯಾವುದೇ ರೀತಿಯ ವ್ಯಾಪಾರ ವಹಿವಾಟುಗಳನ್ನ ಹಿಂದೂ ದೇವಸ್ಥಾನದ ಜಾತ್ರೋತ್ಸವಗಳಲ್ಲಿ ನಡೆಸೋದಕ್ಕೆ ಅವಕಾಶ ಇಲ್ಲ ಈ ದೇವಸ್ಥಾನದಲ್ಲಿ ವ್ಯಾಪಾರವನ್ನ ಮಾಡುವಂತಿಲ್ಲ ಅನ್ನುವಂತ ಬ್ಯಾನರ್ಗಳು ಕಂಡುಬರ್ತಾ ಇರುವಂತದ್ದು ಪ್ರಮುಖವಾಗಿ ಕಾಪು ಮಾರಿಗುಡಿ ಕ್ಷೇತ್ರದಲ್ಲಿ ಈ ಒಂದು ನಿರ್ಧಾರವನ್ನ ಕೈಗೊಂಡ ಬಳಿಕ ಕರಾವಳಿಯ ಅನೇಕ ದೇವಾಲಯಗಳಲ್ಲಿ ಇಂತಹ ನಿರ್ಧಾರವನ್ನ ಪ್ರಕಟಿಸಿರುವಂತದ್ದು ಇಂತಹ ಬ್ಯಾನರ್ಗಳನ್ನು ಅಳವಡಿಸಿರುವಂತದ್ದನ್ನು ನಾವು ಗಮನಿಸಿದ್ದೇವೆ ಪ್ರಮುಖವಾಗಿ ಮಂಗಳೂರಿನ ಕೆಲವು ಪ್ರಮುಖ ದೇವಸ್ಥಾನಗಳಲ್ಲೂ ಕೂಡ ಇಂತಹದ್ದೇ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯವಾಗಿತ್ತು ಇದಕ್ಕೆ ಪೂರಕವಾಗಿ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಜಾತ್ರೋತ್ಸವದಲ್ಲೂ ಕೂಡ ಇದೇ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಅನ್ನುವಂತ ಒಂದು ವಿಚಾರ ದೇವಸ್ಥಾನಗಳ ಮುಂಭಾಗ ಬ್ಯಾನರ್ಗಳನ್ನು ಅಳವಡಿಸಲಾಗಿದೆ ಜಾತ್ರೋತ್ಸವದಲ್ಲಿ ಹಿಂದೂಯೇತರರಿಗೆ ವ್ಯಾಪಾರಕ್ಕೆ ಅವಕಾಶ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಬ್ಯಾನರ್ಗಳನ್ನು ಅಳವಡಿಸಿರುವಂತದ್ದು ಸಂವಿಧಾನಕ್ಕೆ ವಿರುದ್ಧವಾದವರಿಗೆ ಗೋಕಟುಕರಿಗೆ ವ್ಯಾಪಾರಕ್ಕೆ ಅವಕಾಶ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಬ್ಯಾನರ್ಗಳನ್ನು ಅಳವಡಿಸಿದ್ದಾರೆ ಇನ್ನು ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿರುವಂತ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ರವರು ಈ ವಿಚಾರದ ಕುರಿತಾಗಿ ದೇವಸ್ಥಾನದ ಆಡಳಿತ ಮಂಡಳಿ ತಹಶೀಲ್ದಾರ್ ಜೊತೆ ಮಾತುಕತೆಯನ್ನು ನಡೆಸಿದ್ದೇನೆ ಯಾರು ಬ್ಯಾನರ್ನ ಹಾಕಿದ್ದಾರೆ ಅನ್ನುವುದರ ಕುರಿತಾಗಿ ಈಗ ತನಿಖೆ ನಡೆಯತಾ ಇದೆ ಇನ್ನು ಆಡಳಿತ ಮಂಡಳಿ ಇದರ ವಿರುದ್ಧವಾಗಿ ಏನಾದರೂ ದೂರನ್ನ ನೀಡಿದರೆ ನಾವು ಕ್ರಮವನ್ನ ಕೈಗೊಳ್ಳುತ್ತೀವಿ ಈಗಾಗಲೇ ಕಾನೂನು ತಜ್ಞರ ಬಳಿ ಈ ಕುರಿತಾಗಿ ಮಾಹಿತಿಯನ್ನ ಪಡಿತೀನಿ ಅನ್ನುವಂತ ಮಾತನ್ನ ನಿನ್ನೆ ಹೇಳಿದರು ಇದಲ್ಲದೆ ಗೃಹ ಮಂತ್ರಿಗಳಾಗಿರುವಂತ ಅರಗ ಜ್ಞಾನೇಂದ್ರ ರವರು ಕೂಡ ಮಾಹಿತಿಯನ್ನ ಪಡೆದುಕೊಂಡು ಕ್ರಮವನ್ನ ಪ್ರಕಟಿಸುವಂತ ಒಂದು ನಿರ್ಧಾರವನ್ನ ವ್ಯಕ್ತಪಡಿಸುತ್ತೀನಿ ಅನ್ನುವಂತ ಒಂದು ವಿಚಾರವನ್ನ ಕೂಡ ಹೇಳಿದರು ಇನ್ನು ಇದಲ್ಲದೆ ಏನು ಕಾಪು ಮಾರಿಗುಡಿಯಲ್ಲಿ ಪ್ರಾರಂಭವಾದಂತ ಈ ಒಂದು ವಿಚಾರ ಈಗ ಕಾಡ್ಗಿಚ್ಚಿನಂತೆ ಬೇರೆ ಬೇರೆ ದೇವಸ್ಥಾನಗಳಿಗೆ ಹರಡತಾ ಇರುವಂತದ್ದು ಈ ನಿರ್ಧಾರವನ್ನ ಬಹಳ ಕಟುವಾಗಿ ತೆಗೆದುಕೊಳ್ಳತಾ ಇದ್ದಾರೆ ಇನ್ನು ಬಪ್ಪನಾಡು ಜಾತ್ರೋತ್ಸವದಲ್ಲೂ ಕೂಡ ಆರ್ಥಿಕ ಬಹಿಷ್ಕಾರವನ್ನ ಹಾಕಲಾಗಿದೆ ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಜಾತ್ರೋತ್ಸವದಲ್ಲಿ ಹಿಂದೂಯೇತರರಿಗೆ ವ್ಯಾಪಾರಕ್ಕೆ ಅವಕಾಶವನ್ನ ನಿರಾಕರಿಸಲಾಗಿದೆ ಮಂಗಳೂರು ತಾಲೂಕಿನ ಮುಳ್ಕಿ ಬಳಿಯ ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಹಿಂದೂ ಏತರರಿಗೆ ಜಾತ್ರೋತ್ಸವದಲ್ಲಿ ವ್ಯಾಪಾರಕ್ಕೆ ಅವಕಾಶ ಇಲ್ಲ ಅನ್ನುವಂತ ಬ್ಯಾನರ್ ಅನ್ನು ಅಳವಡಿಸಲಾಗಿದೆ ದೇವಸ್ಥಾನದ ಮುಂಭಾಗದಲ್ಲಿಯೇ ಈ ಬ್ಯಾನರ್ ಅನ್ನು ಅಳವಡಿಸಲಾಗಿರುವಂತದ್ದು ಇಲ್ಲಿ 9 ದಿನಗಳ ಕಾಲ ಜಾತ್ರೋತ್ಸವ ನಡೆಯುತ್ತೆ ಬೇರೆ ಬೇರೆ ರೀತಿಯ ವ್ಯಾಪಾರಗಳು ಇಲ್ಲಿ ಪ್ರಮುಖವಾಗಿ ನಡೆಯತಾ ಇತ್ತು ಇದರಲ್ಲಿ ಪ್ರಮುಖವಾಗಿ ಹೂವಿನ ವ್ಯಾಪಾರ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಡೆಯತಾ ಇತ್ತು ಇನ್ನು ಯಾರು ಬ್ಯಾನರ್ ಅನ್ನು ಹಾಕಿದ್ದಾರೋ ಅವರು ಇದಕ್ಕೆ ಸಮರ್ಥನೆಯನ್ನ ಕೂಡ ನೀಡಿದ್ದಾರೆ ಇನ್ನು ಮಂಗಳದೇವಿಯಲ್ಲೂ ಕೂಡ ಇದೇ ರೀತಿಯ ಒಂದು ನಿರ್ಧಾರ ವ್ಯಕ್ತವಾಗುತ್ತೆ ಅನ್ನುವಂತ ನಿರೀಕ್ಷೆಗಳು ಇತ್ತು ಕುರಿತಾಗಿ ಮಾಹಿತಿಗಳು ಕೂಡ ಲಭ್ಯವಾಗಿತ್ತು ಆದರೆ ಜಾತ್ರಾ ಮಳಿಗೆಗಳನ್ನೇ ರದ್ದು ಮಾಡಿದೆ ಮಂಗಳದೇವಿ ದೇವಸ್ಥಾನದ ಒಂದು ಆಡಳಿತ ಮಂಡಳಿ ಯಾರಿಗೂ ಕೂಡ ಜಾತ್ರಾ ಮಳಿಗೆಗಳನ್ನು ಹಾಕೋದಕ್ಕೆ ಅವಕಾಶವನ್ನ ನೀಡಲಿಲ್ಲ ಇದರಿಂದ ಅಂತರವನ್ನ ಕಾಯ್ದುಕೊಂಡಿದೆ ಆಡಳಿತ ಮಂಡಳಿ ಮಂಗಳದೇವಿ ದೇವಸ್ಥಾನದಲ್ಲಿ ಯಾವುದೇ ರೀತಿಯ ಒಂದು ನಿರ್ಧಾರವನ್ನ ಪ್ರಕಟಿಸದೆ ಯಾರಿಗೂ ಕೂಡ ಮಳಿಗೆಯನ್ನು ಹಾಕೋದಕ್ಕೆ ಅವಕಾಶ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅವರು ನಿರ್ಧಾರವನ್ನ ಕೈಗೊಂಡಿದ್ದಾರೆ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಈ ಪ್ರಕರಣದಿಂದ ಗೌರವ ಸಭೆ ಮತ್ತೆ ಗೋಗಳನ್ನ ಅಮಾನುಷವಾಗಿ ಕೊಲ್ಲುವಂತ ಕೆಲವು ಇದ್ದಾರೆ ಅಂತವರ ವ್ಯಾಪಾರ ವಹಿವಾಟು ನಡೆಸಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ ಅನ್ನುವಂಥದ್ದು ಹಾಕಿದ್ದಾರೆ ಈ ಎರಡು ವಿಷಯವನ್ನ ನಾವು ಆಡಳಿತ ಮಂಡಳಿ ಮತ್ತು ಸ್ಥಳೀಯ ಯಾರು ಕಾರ್ಪೊರೇಷನ್ ಮತ್ತು ತಹಸೀಲ್ದಾರ್ ಇದ್ದಾರೆ ಅವರ ಗಮನಕ್ಕೆ ತಂದಿದ್ದೀವಿ ಅವರು ಏನು ಅದರ ಮೇಲೆ ಕ್ರಮಕ್ಕೆ ಮುಂದಾಗ್ತಾರೆ ಅನ್ನುವಂಥದ್ದು ನೋಡಿ ನಾವು ಅಗತ್ಯ ಕ್ರಮವನ್ನು ಕೈಗೊಳ್ಳುತ್ತೇವೆ ಅವರ ಅಕಸ್ಮಾತ್ ಏನಾದರೂ ಇದು ವಯೋಲೇಷನ್ ಆಗುತ್ತೆ ಇದು ನಮ್ಮ ನಿಯಮಗಳ ಪ್ರಕಾರ ಇಲ್ಲ ಅಥವಾ ನಮ್ಮ ಸೂಚನೆ ಅಲ್ಲ ಅಂತೇನಾದರೂ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದೆ ಆದರೆ ನಂತರ ನಾವು ಅದನ್ನು ಲೀಗಲ್ ಒಪಿನಿಯನ್ ತಗೊಂಡು ಏನು ಕಾನೂನು ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ನಿರ್ಧರಿಸ್ತೇವೆ ಅಲ್ಲ ನೋಡಿ ಅದೇ ಈಗ ಹಲವಾರು ಕಡೆ ಇವಾಗ ಮಂಗಳಾದೇವಿ ದೇವಸ್ಥಾನದ ಹತ್ರ ಈ ಥರ ಫ್ಲೆಕ್ಸ್ ಹಾಕಿದ್ದಾರೆ ಅನ್ನುವಂಥದ್ದು ಮತ್ತು ಈ ಹಿಂದೆ ಒಂದೆರಡು ಜಾತ್ರಾ ಸಂದರ್ಭಗಳಲ್ಲೂ ಕೂಡ ಈ ಥರ ಫ್ಲೆಕ್ಸ್ ಹಾಕಿರುವಂಥದ್ದು ಸೊ ಅದರಲ್ಲಿ ನಾವು ನಮ್ಮ ಲೀಗಲ್ ಅಡ್ವೈಸರ್ಸ್ ಯಾರಿದ್ದಾರೆ ಪ್ರಾಸಿಕ್ಯೂಟರ್ಸು ಎ ಡಿ ಪಿ ಅವ್ರ ಹತ್ರ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಯಾವುದೋ ನಿರ್ದಿಷ್ಟವಾದ ಕ್ರಮ ತಗೊಳ್ಳಿಕ್ಕೆ ಅವಕಾಶ ಇರುವಂಥದ್ದನ್ನು ನಮಗೆ ಹೇಳಿಲ್ಲ ಅದೆಲ್ಲದಕ್ಕಿಂತ ಹೆಚ್ಚಾಗಿ
ಇದರಲ್ಲಿ ಸಾಕಷ್ಟು ಸಂಬಂಧಪಟ್ಟ ಇಲಾಖೆಗೆ ಅಂದ್ರೆ ಮುಜರಾಯಿ ಇಲಾಖೆಗೆ ಬರುವಂತವಿದ್ದಾವೆ ಕೆಲವು ಆಮೇಲೆ ಕೆಲವು ಖಾಸಗಿ ಇದ್ದಾವೆ ಕೆಲವು ಟ್ರಸ್ಟ್ ರನ್ ಇದ್ದಾವೆ ಎಲ್ಲ ಸಂದರ್ಭದಲ್ಲಿ